ಪ್ರಭು ಪ್ರಸಾದ್ ಚಾನಲಿನ ಎಲ್ಲ ಸಹೋದರ ಸಹೋದರಿಯರಿಗೆ ಸ್ವಾಗತ ಸುಸ್ವಾಗತ. ಇವತ್ತು ಮೀಲ್ ಮೇಕರ್ ಬಟಾಣಿ ಸಬ್ಜಿ ಮಾಡೋಣ. ಸೋಯಾಬೀನ್ ಬಟಾಣಿ ಸಬ್ಜಿ, ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: 1 ಕಪ್ಪು ಚಿಕ್ಕದಾಗಿರೋ ಮೀಲ್ ಮೇಕರ್ ಬಿಸಿ ನೀರಲ್ಲಿ ಹಾಕಿ ತೆಗೆದಿಟ್ಕೊಂಡಿದ್ದೀನಿ. ಫ್ರೋಝನ್ ಬಟಾಣಿ ತೆಗೆದಿಟ್ಕೊಂಡಿದ್ದೀನಿ 1 ಕಪ್ಪು. 2-3 ಟೊಮ್ಯಾಟೊ ಮಿಕ್ಸಿ ಮಾಡಿ ತಗೊಂಡಿದ್ದೀನಿ. ಒಗ್ಗರಣೆಗೆ ಎಣ್ಣೆ, 1 ಸ್ಪೂನ್ ಧನಿಯಾ ಪೌಡರ್, 1 ಸ್ಪೂನ್ ಅಚ್ಚ ಖಾರದ ಪುಡಿ, 1/4 ಸ್ಪೂನ್ ಅರಿಶಿನ, ಹಿಂಗು, ಜೀರಿಗೆ, ಶುಂಠಿ, ಹಸಿಮೆಣಸಿನ್ಕಾಯಿ 2 ಕಟ್ ಮಾಡ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ, ಗಾರ್ನಿಷ್ಗೋಸ್ಕರ ಕೊತ್ತಂಬರಿ ಸೊಪ್ಪು ತೆಗೆದಿಟ್ಕೊಂಡಿದ್ದೀನಿ. ಈಗ 1 ಕುಕ್ಕರಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದ ಮೇಲೆ ಜೀರಿಗೆ, ಹಿಂಗು, ಶುಂಠಿ, ಹಸಿಮೆಣಸಿನಕಾಯಿ, ಮಿಕ್ಸಿ ಮಾಡಿ ಎತ್ತಿಟ್ಕೊಂಡಿರುವಂತಹ ಟೊಮ್ಯಾಟೊ ಪೇಸ್ಟು ಹಾಕ್ತಾ ಇದ್ದೀನಿ. ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಅರಿಶಿನ ಹಾಕ್ತಾ ಇದ್ದೀನಿ. ಧನಿಯಾ ಪುಡಿ ಹಾಕ್ತಾ ಇದ್ದೀನಿ. ಗರಂ ಮಸಾಲ, ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಎಣ್ಣೆ ಬಿಡ್ತಾ ಇದೆ. ಮೀಲ್ ಮೇಕರ್ ಹಾಕ್ತಾ ಇದ್ದೀನಿ. ಬಟಾಣಿ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಬೇಯೋದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಈಗ ಕುಕ್ಕರ್ ಮುಚ್ಚಿಬಿಟ್ಟು 2 ವಿಶಿಲ್ ಬಂದರೆ ಮೀಲ್ ಮೇಕರ್ ಬಟಾಣಿ ಸಬ್ಜಿ ರೆಡಿಯಾಗೋಗುತ್ತೆ. ನೋಡಿ, ಬಟಾಣಿ ಮೀಲ್ ಮೇಕರ್ ಸಬ್ಜಿ ರೆಡಿಯಾಗೋಗಿದೆ. ಇದನ್ನು ಸರ್ವಿಂಗ್ ಬೌಲಲ್ಲಿ ತೆಗಿತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡ್ತಾ ಇದ್ದೀನಿ. ಮೀಲ್ ಮೇಕರ್ ಬಟಾಣಿ ಸಬ್ಜಿ, ಸೋಯಾಬೀನ್ ಬಟಾಣಿ ಸಬ್ಜಿ ರೆಡಿ.